नमस्कार स्नेहितरे, नम्म बळगक्के स्वागत। इदोंदु मिनी एपीएमसी अंतने हेळबहुदु। रैतरिंद कोंडु तंद शुंठियन्नु शुंठि वाशिंग मिशिन निंद वाश् माडि बेरे कडे माराट माडलागुत्तदे। हागू लाक्डौन् निंद मत्तु बेरे राज्यदवरिंद अल्लिन शुंठि बेळेगाररिगे आगुत्तिरुव तोंदरेगळ बग्गे रैतरु तम्म अनुभवगळन्नु ओडिकोंडिद्दारे। ಏನ್ ಹೇಳ್ತಾರೆ ಅಂತ ಅವರನ್ನೇ ಮಾತಾಡ್ಸೋಣ ಸರ್. ಹೇಳಿ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಗಿರೀಶ್ ಅಂತ. ಹೌದು ಸರ್. ನಾನು ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ಇದ್ದಂಗೆ ಈಗ ಮೂರು ವರ್ಷ ಹಿಂದೆ ರೈಟ್ ಬರಲಿಲ್ಲ, 800 1000 ಹಿಂಗೆಲ್ಲ ಬಂತು. ಮತ್ತೆ 2 ವರ್ಷದಿಂದ ರೈಟ್ ಎರಡನೇ ಓದ್ ಬಾರಿಗಿಂತ ಆಚೆ ಬಾರಿ 4000 4000 ಬಂತು. ಅದು ಮುಗಿ ಬಿದ್ದು ರೈತರು ಹೋದ ಸರಿ ಮಾಡಿದವರು ಹೋದ ಸರಿ ಆದಾಯ ತೆಗೆದ್ರು, 3000 ಬಂದಿತ್ತು ಅಂತ ಹೋದ ಬಾರಿ. ಈ ಬಾರಿ ಬಂದು 700 ಇವಾಗ 900 ಬಂದೈತೆ. ಮಾಡಿರೋ ಖರ್ಚು ಹೇಗೆ ಹೆಚ್ಚು ಕಮ್ಮಿ, ಎಕರೆಗೆ ಮಾಡೋನು 2 ಲಕ್ಷ ಮಾಡ್ತಾನೆ, 3 ಲಕ್ಷ ಮಾಡ್ತಾನೆ, 4 ಲಕ್ಷ ಗಂಟೆ ಖರ್ಚು ಬರ್ತದೆ. ಆದರೆ ಇವತ್ತು ಒಂದು ಎಕರೆಗೆ ನಾವು 2 ಲಕ್ಷ ತೆಗೆಯಕ್ಕಾಯ್ತಲ್ಲ, ಆಗೋರು 60,000 to 50,000 ಆಗ್ತದೆ. ಭಯಂಕರ ಲಾಸು ಅಂದ್ರೆ ಭಯಂಕರ ಲಾಸು. ಇಡೀ ರೈತ ಕುಟುಂಬ ಭಾರಿ ಕಂಗಾಲು. ಕಂಗಾಲು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ, ಈಗ 4 ವರ್ಷದಿಂದ ರೇಟ್ ಇತ್ತು ಅಂತೀರಿ, ಅವಾಗ ಇಷ್ಟೊಂದು ಪ್ರೊಡಕ್ಷನ್ ಇರ್ಲಿಲ್ಲ, ಒಂದೇ ಸಮ ಇದ್ರಲ್ಲಿ ಪ್ರೊಡಕ್ಷನ್ ಇದ್ರ ಲಾಭ ಜಾಸ್ತಿ ಐತೆ ಅಂದ್ಬಿಟ್ಟು ರೈತರುಗಳು ಒಂದೇ ಸಮ ಬೆಳೆದ್ರು. ಈಗ ಪ್ರೊಡಕ್ಷನ್ ಜಾಸ್ತಿ ಐತೆ, ರೇಟ್ ಕಮ್ಮಿ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ರೈತರಿಗೆ? ರೈತರಲ್ಲಿ ಮನವರಿಕೆ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ, ಪರ್ಯಾಯ ಬೆಳೆ ಕಣ್ಕೋಬೇಕು, ಮತ್ತೆ ಅತಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡಬಾರ್ದು. ಏನಪ್ಪ ಅಂತಂದ್ರೆ, ಒಂದೇ ದಪ್ಪ ಮೊಗೆ ಬಿದ್ದು ಯಾವ್ದು ಯಾವ್ದಕ್ಕೆ ಜಾಸ್ತಿ ರೈಟ್ ಬರ್ತದೋ ಅದನ್ನ ಹಾಕ್ಬಿಡ್ತಾರೆ. ಆಮೇಲೆ ಏನಾಯ್ತು ಅಂದ್ರೆ, ಮೊದಲನೇ ಫಾಲ್ಟು ಪೊಲೀಸ್ನವರು, ಮತ್ತೆ ಸಣ್ಣ ಪುಟ್ಟ ಮಾಸ್ಟರ್ಗಳು, ಸಣ್ಣ ಪುಟ್ಟ ಹೊರಗಡೆ ಇದ್ದಂತ ಸಣ್ಣ ಪುಟ್ಟ ಕೈಗಾರಿಕೆ ಸಂಸ್ಥೆಯ ಡ್ರೈವರ್ಗಳು ಅಫೀಷಿಯಲ್ ಬಂದು ಶುಂಠಿ ಹಾಳಾಯ್ತು. ರೈತರನ್ನೇ ಶುಂಠಿ ಹಾಳಾಗಿಲ್ಲ. ಮತ್ತೆ ಕೇರಳಿಯನ್ಸು ಆಲ್ಮೋಸ್ಟ್, ಕೇರಳಿಯನ್ಸು ಕರ್ನಾಟಕದಿಂದ ಹೋದ್ರೆ ಆಲ್ಮೋಸ್ಟ್ ಕರ್ನಾಟಕದವ್ರಿಗೆ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಕೇರಳಿಯನ್ಸೇ ಜಾಸ್ತಿ ಕರ್ನಾಟಕದಲ್ಲಿ, 100ಕ್ಕೆ 70% ಕೇರಳಿಯನ್ಸ್ ಇದಾರೆ. ಇವತ್ತು ಏನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದ ಜನ ಕರೆಕ್ಟಾಗಿ ಬೆಳೆದ್ರೆ ಯಾವುದೇ ಸಮಸ್ಯೆ ಬರಲ್ಲ. ಕೇರಳಿಯನ್ಸ್ ಬಂದು ಇಲ್ಲಿ ರೈಟ್ ರೇಜ್ ಆಯ್ತದೆ ಜಮೀನಿಗೆ, ಎಲ್ಲದರಿಂದ ಕೇರಳಿಯನ್ಸಿಂದ ಎಫೆಕ್ಟ್ ಬಿಟ್ರೆ ನಮ್ಮವರು ನಮ್ಮ ರೈತರೇ ಬೆಳೆದ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ, ಆದಷ್ಟು ಖರ್ಚು ಕಮ್ಮಿ ಆಗ್ತದೆ. 2000 ಮಾರ್ಕೆಟ್ ಗೌರ್ಮೆಂಟ್ ಸರ್ಕಾರದವರು ಕೇಂದ್ರ ಸರ್ಕಾರದವರೇ ಆಗಲಿ ಇನ್ನೊಂದೇ ಆಗಿ ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ ಬಗ್ಗೆ ಮಾರ್ಕೆಟ್ ಎಲ್ಲಾದರೂ ಇವಾಗ ರೇಷ್ಮೆ ತಗೊಳ್ಳಿ, ಪ್ರತಿಯೊಂದು ತಗೊಳ್ಳಿ, ಎಲ್ಲ ಮಾರ್ಕೆಟು ಕೇಂದ್ರ ಸರ್ಕಾರದಲ್ಲಿ ನಡೀತದೆ. ಇದು ಕರೆಕ್ಟಾಗಿ ಮಾರ್ಕೆಟು ಯಾರೂ ಬರ್ತಾ ಇಲ್ಲ ಸರ್. ಅಂದ್ರೆ ನಾನೇನು ಅನ್ಕೊಂಡೆ, ಈಗ ನಮ್ದು ಅದು ಮಂಡ್ಯ ಸೈಡು, ಇದು ಇವೆಲ್ಲ ಬೆಳೆಯಲ್ಲ, ಇದು ತುಂಬಾ ರೇಟ್ ಇರ್ಬೋದು, ಅದಕ್ಕೆ ಎಲ್ಲ ಕಡೆ ಇದೆ ಬೆಳೀತಾ ಇದ್ರಲ್ಲ, ತುಂಬಾ ರೇಟ್ ಇರ್ಬೋದು ಅಂತ. ಈ ಸಲ ಏನಾಯ್ತು ಅಂದ್ರೆ, ಬೆಳೆ ಬೆಳೆಯಕ್ಕೆ ಲಾಕ್ಡೌನ್ ಇಂಪಾರ್ಟೆಂಟ್. ಲಾಕ್ಡೌನ್ ಯಾವಾಗ ಆಯ್ತು, ಸಿಟಿಲಿ ಇರೋರೆಲ್ಲ ಹಳ್ಳಿಗೆ ಬಂದ್ರು. ಕರೆಕ್ಟ್. ಹಳ್ಳಿಗೆ ಬಂದ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿರೋ ಬಂಡವಾಳ ತಂದು ಇಲ್ಲಿ ಹಾಕಿದ್ರು. ಕರೆಕ್ಟ್. ಇಲ್ಲಿ ಹೋಯ್ತು, ಅಲ್ಲಿ ಬೆಂಗಳೂರಲ್ಲಿ ಬೆಳೆಯರ್ಗೂ ಸಿಗ್ಲಿಲ್ಲ. ಇವಾಗ ನೋಡ್ರಿ, ನಾನು ಬಂದು ಒಬ್ಬ ಸಣ್ಣ ವ್ಯವಸಾಯದ ಕುಟುಂಬನು, ವ್ಯಾಪಾರನು ಮಾಡ್ತೀನಿ. ನಾವು ಇವಾಗ 25 ಲಕ್ಷ ಖರ್ಚು ಮಾಡಿದೀವಿ, ಒಂದು 25 ಲಕ್ಷ ಖರ್ಚು ಮಾಡಿದೀವಿ. ನಮ್ಗೆ ಏನು, ನಾವು ಸಕ್ಕತ್ತಾಗಿ ಚೆನ್ನಾಗಿ ಬೆಳೆದಿದ್ದೀವಿ, ಆದರೂ 15 ಲಕ್ಷ ಆಗ್ಬೇಕಾದ್ರೆ ಸುಸ್ತು. ನಮಗೆ 10 ಲಕ್ಷ ಲಾಕ್ಸು ಅಂದರೆ ಸಣ್ಣ ಪುಟ್ಟ ರೈತರು ಅಂತ ಇಷ್ಟ ಕೊಡಿದ್ದು ಗ್ಯಾರಂಟಿ. ಈಗ ಹೊಸ್ದಾಗಿ ತೊಗೊಂಡು ಎಲ್ಲ ಮಾಡಿರ್ತಾರಲ್ಲ ಸರ್, ಹೋದ್ಸಲ 5000 ತೊಗೊಂಡರೆ. ಮೇನ್ ಏನು ಅಂತಾರೆ ಇಂಪಾರ್ಟೆಂಟು, 500 ರೂಪಾಯಿ ಸೀಟ್ ತೊಗೊಂಡು 900 ರೂಪಾಯಿ ಮಾಡೋದು ಕಷ್ಟ. ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕು ನಾವು ಇದೇ ಥರ 100 ರೂಪಾಯಿ 1.5 ಸಾವಿರ ಬೀಜ ತೊಗೊಂಡು 4-5 ಸಾವಿರ ಮಾಡಿದ್ದೆ ಸುಟ್ಟಿ. ಅವಾಗ ಪ್ರಾಫಿಟ್ ಇರ್ತದೆ, ಅವಾಗ ಪ್ರಾಫಿಟ್ ಇತ್ತು, ಅವಾಗ ಇಷ್ಟೊಂದು ಪ್ರೊಡಕ್ಷನ್ ಇರಲಿಲ್ಲ. ಪ್ರೊಡಕ್ಷನ್ ಯಾವಾಗ ಸ್ಟಾರ್ಟ್ ಆಯಿತು, ಜಾಸ್ತಿ ಆಯಿತು, ಕಮ್ಮಿ ಆಯಿತು ರೇಟು.
ಭಾರಿ ಕಷ್ಟ. ಶುಂಠಿ ಹೆಂಗೆ ಅಂತಂದ್ರೆ ಭಾರಿ ಕಷ್ಟ, ಏಳುತ್ತದೆ ಬಿಡೋರು ಬಿಡುತ್ತೆ. ಅದೇ ಸರ್, ಈಗ ರೈತರಿಗೆ ನೀವು ಕೊನೆ ಮಾತೇಳಿ, ಒಂದೇ ಬೆಳೆನ ನಂಬ್ಕೊಂಡು ಜೀವನ ಮಾಡ್ಬೋದ್ರಿ. ರಾಗಿ ಭತ್ತ ಬೆಳಿತೀವ, ಆ ತರ ಶುಂಠಿ ಅಲ್ಲ, ಭಯಂಕರ ಎಫೆಕ್ಟ್. ಭಾರಿ ನೀಟಾಗಿ ನೋಡ್ಕೋಬೇಕು, ಮನೆ ಮಗುನ ಯಾವ ರೀತಿ ರಕ್ಷಣೆ ಮಾಡ್ತೀವೋ 9 ತಿಂಗಳ ಗಂಟ ಆ ತರ ಮಗು ರೀತಿ ರಕ್ಷಣೆ ಮಾಡ್ಬೇಕು. ಭಾರಿ ಕಷ್ಟ ಸರ್. ಒಂದ್ ಮಾತೇಳಿ, ಈಗ 1 ಎಕರೆಗೂ ಶುಂಠಿ ಹಾಕ್ಬಿಟ್ಟು ಲಾಸ್ ಹಾಕ್ಬೇಡಿ, ದುಡ್ಡಿಲ್ಲ ಇದು ರೇಟ್ ಇಲ್ಲ ಅಂತ. 1 ಎಕರೆಯಲ್ಲಿ ಡಿವೈಡ್ ಮಾಡ್ಕೊಂಡು ಬೆಳೀರಿ ಅಂತ ಹೇಳಿ ಸರ್. ಅದೊಂದು ಕಿವಿ ಮಾತಾಡಿ. ಈಗ ನಾವು 10 ಎಕರೆ ಮಾಡ್ತಿದ್ವು, ನೆಕ್ಸ್ಟ್ ಇಂದ 3 ಎಕರೆ ಮಾಡ್ತೀವಿ, ಏನು ಮಾಡಕ್ ಆಗಲ್ಲ. ಡಿವೈಡ್ ಮಾಡ್ಕೊಂಡು ಕಮ್ಮಿ ಮಾಡ್ಬೇಕು. ಈಗ ಡಿವೈಡ್ ನೀಟ್ ಆಗಿ ಬೆಳಿಬೇಕು. ರೈತ ಎಲ್ಲಾ ಬೆಳೆ ಬೆಳೆದ್ರು ಅವ್ರಿಗೆ ಅನುಕೂಲ. ಒಂದನ್ನೇ ಮಾಡಿದ್ರೆ ನೋಡ್ರಿ, ಒಂದು 10 ಎಕರೆ ಮಾಡಿ ಚೀಲ 200 ಚೀಲ ಇಳುವರಿ ತೆಗೆದ, 1 ಎಕರೆ ಮಾಡಿ 500 ಚೀಲ ಬೆಳೆಯವ ಅಷ್ಟೇ ರೈತನಿಗೆ ಹೇಳೋದು. ಸರಿ ಸರ್, ಒಂದು ಲಾಸ್ಟ್. ಸರಿ ಸರ್, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆದ್ರೆ ದಯವಿಟ್ಟು ರೈತ ಬಾಂಧವರಲ್ಲಿ ಕೇಳೋದಿಷ್ಟೇ, ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ಕರ್ನಾಟಕದವರೇ ಬೆಳಿಬೇಕು. ದಯವಿಟ್ಟು ಕೇರಳದಿಂದ ಬಂದು ಬೆಳೆದ್ರಿಂದ ನಮ್ಮಲ್ಲಿ ಲೇಬರ್ ಸಿಗಲ್ಲ, ಮತ್ತೆ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಹೊರಗಡೆ ಬಂದು ಇನ್ವೆಸ್ಟ್ ಮಾಡೋದ್ರಿಂದ ನಮ್ಗಿಲ್ಲಿ ಲೋಕಲ್ ಲೇಬರ್ ಸಿಗಲ್ಲ, ನಾಟಿ ಮಾಡಕ್ ಜಾಸ್ತಿ ದುಡ್ಡು, ಮತ್ತೆ ಪ್ರತಿಯೊಂದು ಮೆಡಿಸಿನ್ ಜಾಸ್ತಿ. ಅದಕ್ಕೋಸ್ಕರ ಇವತ್ತು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಆರ್ಗಾನಿಕ್ ಬಂದ ಆರ್ಗಾನಿಕ್ ಬಳಸ್ಕೊಂಡು 10 ಎಕರೆ ಮಾಡಿದ್ರೆ 2 ಎಕರೆ ಮಾಡಿ, 1 ಎಕರೆ ಬೆಳೆದ 1 ಎಕರೆ 500-600 ಚೀಲ ಬೆಳೆ ತೋರ್ಬೋದು. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಸ್ನೇಹಿತರೆ, ಶುಂಠಿ ವಾಷಿಂಗ್ ಮಿಷಿನ್ ಮತ್ತು ಶುಂಠಿ ಬೆಳೆಗಾರರಿಗೆ ಬೇರೆ ರಾಜ್ಯದವರಿಂದ ಆಗುತ್ತಿರುವ ತೊಂದರೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.